ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ವಿದ್ಯಾನಗರ, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಅಲರ್ಜಿಕ್ ರೈನೈಟಿಸ್, ಅಂದ್ರೆ ಮೂಗಲ್ಲಿ ಯಾವಾಗಲೂ 24/7 ಮೂಗಲ್ಲಿ ನೀರು ಸೋರ್ತಾ ಇರುತ್ತೆ, ಮೂಗಲ್ಲಿ ಗುಳುಗುಳುಗುಳು ಅಂತ ಇರುತ್ತೆ, ಅಥವಾ ಮೂಗು ಬ್ಲ್ಯಾಕ್ ಆಗಬಹುದು, ಕಣ್ಣು ಕಡ್ತ ಬರಬಹುದು, ಕಂಟಿನ್ಯೂಸ್ ಆಗಿ ಸ್ನೀಸಿಂಗ್ಸ್ ಸೀನ್ಗಳು ಕಂಟಿನ್ಯೂಸ್ 10, 20, 30 ಬರಬಹುದು, ತಲೆ ಭಾರ ಆಗ್ಬೋದು, ಆಮೇಲೆ ಇರಿಟಬಿಲಿಟಿ, ಇದೆಲ್ಲದೂ ಕೂಡ ಅಲರ್ಜಿಕ್ ರೈನೈಟಿಸ್ ನ ಲಕ್ಷಣಗಳು. ಇದನ್ನ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ಬೋದು. ಅಂದ್ರೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಎರಡು ವಿಧ, ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಲಂಗ್ಸ್ ಬರ್ತದೆ, ಅದರಲ್ಲಿ ಅಸ್ತಮಾ ಕಾಯಿಲೆ ಎಕ್ಸೆಟ್ರಾ ಎಕ್ಸೆಟ್ರಾ. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದ್ರೆ ಥ್ರೋಟ್ ಇಂದ ಮೇಲ್ಗಡೆ, ಅಂದ್ರೆ ಮೂಗು ಗಂಟ್ಲು ಇದ್ರ, ಇದಕ್ಕೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಗ್ರೂಪ್ ನಲ್ಲಿ ಸೇರಿಸಬಹುದು. ಈ ವಿಡಿಯೋವನ್ನ ನಾನು ಸಂಪೂರ್ಣವಾಗಿ ಹಂತ ಹಂತವಾಗಿ ಎಕ್ಸ್ಪ್ಲೈನ್ ಮಾಡಲು ಹೋಗ್ತೇನೆ. ಈ ಕಾಯಿಲೆ ವಿಚಾರವಾಗಿ ಫಸ್ಟ್ ಕಾರಣ, ಲಕ್ಷಣ, ಚಿಕಿತ್ಸೆ. ದಯಮಾಡಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ, ಆಗ ಮಾತ್ರ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ, ನೀವು ಮನೆ ಮದ್ದುಗಳನ್ನ ಉಪಯೋಗ ಮಾಡಬಹುದು, ಅದರಿಂದ ರಿಸಲ್ಟ್ ಸಿಗ್ತದೆ. ಅಲರ್ಜಿಕ್ ರೈನೈಟಿಸ್ ಯಾಕೆ ಬರ್ತದೆ, ಕಾರಣ ಏನು? ಅಲರ್ಜಿಕ್ ರೈನೈಟಿಸ್ ಅನ್ನೋ ಹೆಸರಿನಲ್ಲೇ ಇದೆ ಅಲರ್ಜಿ ಅಂತ. ಯಾವುದೋ ಒಂದು ವಸ್ತು ನಿಮ್ಮ ದೇಹಕ್ಕೆ ಆಗದೇ ಇರುವಂತದ್ದು ನಿಮ್ಮ ವಾತಾವರಣದಲ್ಲಿ ನಿಮ್ಮ ಸುತ್ತಮುತ್ತಲು ಇದೆ, ಅದು ಮೂಗಿನಲ್ಲಿ ಪ್ರವೇಶ ಮಾಡಿದಾಗ ಅದರಿಂದ ನಿಮಗೆ ಅಲರ್ಜಿ ಆಗ್ತದೆ, ಅದರಿಂದ ದೇಹದಲ್ಲಿ ಈ ಅಲರ್ಜಿಕ್ ಅಂಶಗಳು ಅಂತ ಮೂಗಲ್ಲಿ ಗುಡುಗುಡು ಅಂತ ಅಂದಂಗೆ ಅನ್ಸೋದು, ಸೀನ್ ಬರೋದು, ನೀರಿಳಿಯೋದು, ಮೂಗು ಕಟ್ಟೋದು, ಕಣ್ ಕಡ್ತಾ ಬರೋದು, ಇದೆಲ್ಲದು ಆಗ್ತದೆ. ಫಾರ್ ಎಕ್ಸಾಂಪಲ್, ಒಂದು ಮನೆಯಲ್ಲಿ 4 ಜನ ಇರ್ತಾರೆ, ಆ 4 ಜನರಲ್ಲಿ ಒಬ್ಬರಿಗೆ ಮಾತ್ರ ಅಲರ್ಜಿಕ್ ರೈನೈಟಿಸ್ ಇರ್ತದೆ. ಆದ್ರೆ ಆ 4 ಜನನು ಕೂಡ ತಿನ್ನ ಆಹಾರ ಒಂದೇ, ಕುಡಿಯೋ ಗಾಳಿ ಒಂದೇ, ಕುಡಿಯೋ ನೀರು ಒಂದೇ, ಉಪಯೋಗ ಮಾಡುವಂತ ಎಲ್ಲಾ ವಸ್ತುಗಳು ಒಂದೇ, ಆದ್ರೆ ಒಬ್ಬನಿಗೆ ಮಾತ್ರ ಯಾಕೆ ಅಲರ್ಜಿ ಆಗ್ತಾ ಇದೆ, ಇನ್ನ 3 ಜನಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಕೇಳಬಹುದು. ಯಾಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ, ಆ ಒಬ್ಬನಿಗೆ ಆ ಅಲರ್ಜಿಕ್ ಫ್ಯಾಕ್ಟರ್ಸ್ ಅನ್ನ ಎದುರಿಸುವಂತ ಶಕ್ತಿ, ದೇಹದ ವ್ಯಾಧಿ ಕ್ಷಮತ್ವ ಇಲ್ಲ. ಇನ್ನು 3 ಜನರಿಗೆ ಅದೇ ವಾತಾವರಣದಲ್ಲಿ ಇದ್ರು, ಅದೇ ಆಹಾರ ತಿಂದ್ರು, ಅದೇ ನೀರನ್ನು ಕುಡಿದ್ರು ಕೂಡ ಅವರಲ್ಲಿ ವ್ಯಾಧಿ ಕ್ಷಮತ್ವ ಅಂದ್ರೆ ದೇಹದಲ್ಲಿ ಇಮ್ಯುನಿಟಿ ಪವರ್ ಅದು ಜಾಸ್ತಿ ಇದೆ, ಆ ಅಲರ್ಜಿಕ್ ಅಂಶವನ್ನ ಎದುರಿಸುವಂತ ಶಕ್ತಿ ಇದೆ. ಈ ಒಬ್ಬ ಪೇಷಂಟ್ ಅಲ್ಲಿ ಮಾತ್ರ ಇರದೇ ಇರೋ ಕಾರಣ ಅವನಿಗೆ ಅಲರ್ಜಿ ಆಗ್ತಾ ಇದೆ. ಗೊತ್ತಾಯ್ತಲ್ಲ ನಿಜವಾದ ಕಾರಣ ಏನು ಅಂತಂದ್ರೆ. ಸೊ ನಾನು ಕಾರಣ ಹೇಳಿದೆ, ಅದ್ರ ಜೊತೆಗೆ ಲಕ್ಷಣ ಹೇಳಿದೆ, ಮೂಗಲ್ಲಿ ನೀರು ಬರೋದು, ಇದೆಲ್ಲ ಲಕ್ಷಣ. ಇದಕ್ಕೆ ಚಿಕಿತ್ಸೆ ಏನ್ ಸಹ? ಚಿಕಿತ್ಸೆ ಇಷ್ಟೇ, ಇದು ವ್ಯಾಧಿ ಕ್ಷಮತ್ವದ ಕೊರತೆಯಿಂದ ಬಂದಿರುವಂತಹ ಕಾಯಿಲೆ, ದೇಹದಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗಿರೋದ್ರಿಂದ ಬಂದಿರುವಂತಹ ಕಾಯಿಲೆ. ಆದ್ರಿಂದ ಇವನಿಗೆ ಬೇರೆ ಏನೇನೇ ಮಾಡಬೇಕಾಗಿಲ್ಲ, ಅವನ ದೇಹದಲ್ಲಿ ಇಮ್ಯುನಿಟಿ ಪವರ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಅದನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಮನೆ ಮದ್ದು ಏನೇನು ಸರ್, ಏನೇನು ಅಂದ್ರೆ ದಯಮಾಡಿ ಬರ್ಕೊಡಿ. ದಿನನಿತ್ಯ ಬೆಳಿಗ್ಗೆ ಮತ್ತೆ ಸಂಜೆ ಹಾಲಿನ ಜೊತೆಗೆ 1 ಸ್ಪೂನ್ ಜೇನುತುಪ್ಪ, 1/2 ಸ್ಪೂನ್ ಅರಿಶಿನ ಪುಡಿಯನ್ನ ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ಕೂಡ ಈ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಗೆ ಸಂಬಂಧಪಟ್ಟಿರುವಂತಹ ಅಲರ್ಜಿಯಿಂದ ಬರುವಂತಹ ಕಾಯಿಲೆಗಳಿಗೆ ಬೇಕಾಗಿರುವಂತಹ ಇಮ್ಯುನಿಟಿಯನ್ನ ಇದು ಇನ್ಕ್ರೀಸ್ ಮಾಡುತ್ತೆ. ಇದನ್ನು ಮಾಡ್ಲಿಕ್ಕಾಗಿಲ್ವಾ? 1 ಕಾಳುಮೆಣಸು, 4 ಅಥವಾ 5 ಬೇವಿನ ಸೊಪ್ಪಿನ ಎಲೆ, 4 ಅಥವಾ 5 ತುಳಸಿ ಎಲೆಗಳನ್ನ ಬೆಳಗ್ಗೆ ಮತ್ತೆ ಸಂಜೆ ತಿನ್ನೋದ್ರಿಂದ ಕೂಡ ಈ ಒಂದು ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗ್ತದೆ. ಇದನ್ನು ಮಾಡ್ಲಿಕ್ಕಾಗಲಿಲ್ವಾ? ಯಾವುದೇ ಶಾಪಲ್ಲಿ, ಮೆಡಿಕಲ್ ಶಾಪಲ್ಲಿ ಹೋಗಿ ಕೇಳಿದ್ರು ನಿಮಗೆ ಚವನ್ ಪ್ರಾಶ ಅಂತ ಸಿಗ್ತದೆ, ಈಸಿಲಿ ಅವೈಲೇಬಲ್ ಮೆಡಿಸಿನ್, ಆಯುರ್ವೇದಿಕ್ ಮೆಡಿಸಿನ್. ಆ ಚವನ್ ಪ್ರಾಶವನ್ನ ಬೆಳಗ್ಗೆ 1 ಸ್ಪೂನು, ಸಂಜೆ 1 ಸ್ಪೂನು ಕಂಟಿನ್ಯೂಸ್ ಆಗಿ ಹಲವಾರು ತಿಂಗಳುಗಟ್ಟಲೆ ನೀವು ತಗೋಬೇಕು. ತಗೊಂಡಾಗ ಈ ಅಲರ್ಜಿ ಅಂಶ ಹಂತ ಹಂತವಾಗಿ ಅಥವಾ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಆದಂಗಾದಂಗೆ ಅಲರ್ಜಿಕ್ ಫ್ಯಾಕ್ಟರ್ಸ್ ಕಡಿಮೆ ಆಗ್ತಾ ಬರ್ತದೆ ದೇಹದಲ್ಲಿ. ಈ ಎಲ್ಲಾ ಚಿಕಿತ್ಸೆಗಳನ್ನ, ಮನೆ ಮದ್ದುಗಳನ್ನ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಅನುಕೂಲ ಆಗಿಲ್ಲ, ಖಂಡಿತವಾಗೂ ಹತ್ತಿರದ ವೈದ್ಯರನ್ನ ಸಂಪರ್ಕ ಮಾಡಿ. ಇಲ್ಲದೇ ಇದ್ರೆ ನಾವಂತೂ ಇದ್ದೇವೆ ದಾವಣಗೆರೆ, ಪ್ರವೀಣ್ ಆಯುರ್ವೇದಿಕ್ ಹಾಸ್ಪಿಟಲ್, ದಾವಣಗೆರೆ, ವಿದ್ಯಾನಗರ. ನೀವು ನಮ್ಮಲ್ಲಾದರೂ ಕೂಡ ಸಂಪರ್ಕ ಮಾಡಬಹುದು. ಇದಕ್ಕೆ ಖಂಡಿತವಾಗೂ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಚಿಕಿತ್ಸೆ ಇದೆ ವೀಕ್ಷಕರೇ, ಇದನ್ನ ನೀವು ಉಪಯೋಗ ಮಾಡ್ಕೋಬೇಕು.
ಈ ವಿಡಿಯೋ ತಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸ್ತಲ್ಲಿ ದಯಮಾಡಿ 4-5 ಜನರಿಗೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡಿಕೊಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ಡಿಸ್ಕಸ್ ಮಾಡುತ್ತೆ. ಧನ್ಯವಾದಗಳು.